ನೋಡ್ರಪ್ಪ, ದೇವಸ್ಥಾನನ ಹೇಗ್ ಸ್ವಚ್ಛ ಮಾಡ್ಬೇಕು ಅಂತಂದ್ರೆ, ಒಂದ್ ವೇಳೆ ಆ ವಿಕಾರಣಿ ಹೊಗೆ ಬಿಟ್ಲು ಅಂತ ಇಟ್ಕೊಳ್ಳಿ, ಹೊಳೆಯೋ ದೇವಸ್ಥಾನ ನೋಡಿ ಹೊಗೆನೆ ಹೆದರ್ಕೊಂಡು ಹೋಗ್ಬೇಕು. ಇದು ಇದಪ್ಪ ಮಾತಂದ್ರೆ. ಚಾಮರಾಸ್ವಾಮಿಗಳೇ, ಇವತ್ತು ನಿಂದೇ ಜವಾಬ್ದಾರಿ. ಎಲ್ರ ಜೊತೆ ಸೇರ್ಕೊಂಡು ನೀವು ಕೆಲಸ ಮಾಡ್ಬೇಕು. ಕಳ್ಳ ಬೀಳೋ ಹಾಗಿಲ್ಲ. ಹೌದು ಚಾಮರಾಸ್ವಾಮಿಗಳೇ, ನಾನು ಯಾವತ್ತಾದ್ರೂ ಕೆಲಸ ಮಾಡ್ದೇ ಇದ್ದೀನ ಹೇಳು, ಆ ವಿಕಾರಣಿ ಮೇಲಣೆ. ಆದ್ರೂ ಆ ವಿಕಾರಣಿ ಅದೇನು ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ದಾಳೋ ಅವಳಿಗೆ ತಕ್ಕನಾಗಿದೆ ಬಿಡು. ವಿಕಾರ ಕೊನೆಗೆ ಕಾರ್ಕೊಂಡು ಕಾರ್ಕೊಂಡು ಸತ್ತು ಹೋಗ್ತಾಳೆ, ನೋಡ್ತಾ ಇರು. ಹೌದು, ನೀವೆಲ್ಲ ನಮ್ಮ ಹಳ್ಳಿಗೆ ಬಂದು ನಮ್ಮ ಹಳ್ಳಿ ಮೊದಲಿನ ಥರ ಆಗ್ತಾ ಇದೆ. ಸುಮ್ಮನೆ ಬಿಡಲ್ಲಪ್ಪ. ನೋಡಿ ನನ್ನ ಮಾತು ಕೇಳಿ, ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ನಿಮ್ಗೆಲ್ಲ ಗೊತ್ತಲ್ವಾ? ಹೌದು, ಹಾಗಾದ್ರೆ ಅದನ್ನೇ ಮಾಡೋಣ ಬನ್ನಿ. ಒಬ್ಬೊಬ್ರು ಹೇಗ ಆಟ ಆಡಿಸ್ತೀನಿ ನೋಡ್ತಾ ಇರೀ.